ಇವತ್ತಿನ ಸಂಗೀತ ಪಾಠದಲ್ಲಿ ರುದ್ರಪಟ್ಟಣಂ ವೆಂಕಟರಮಣಯ್ಯ ಅವರು ರಚಿಸಿರುವಂತಹ ಕೇದಾರಗೌಡ ರಾಗದ ತಾನವರ್ಣವನ್ನು ಕಲಿಯೋಣ. ಈ ವರ್ಣ ಮಿಶ್ರ ಜಂಪೆ ತಾಳ ಈ ತಾಳಕ್ಕೆ ಅಳವಡಿಸಲಾಗಿದೆ. ಕೇದಾರಗೌಡ 28ನೆಯ ಹರಿಕಾಂಭೋಜಿ ಮೇಳಕರ್ತ ರಾಗದಲ್ಲಿ ಉಪಾಂಗ ಮತ್ತು ಜನ್ಯ ರಾಗವಾಗಿದೆ. ಸ್ವರಗಳನ್ನು ಗಮನಿಸೋಣ. ಚತುಶ್ರುತಿರಿಷಭ, ಅಂತರಗಾಂಧಾರ, ಶುದ್ಧ ಮಧ್ಯಮ, ಚತುಶ್ರುತಿ ದೈವತ, ಕೈಶಿಕ ನಿಷಾದ ಇವು ಈ ರಾಗದಲ್ಲಿ ಇರುವಂತಹ ಸ್ವರಸ್ಥಾನಗಳು. ಆರೋಹಣದಲ್ಲಿ ಗಾಂಧಾರ ಮತ್ತು ದೈವತಗಳ ವರ್ಜ್ಯ ಅಂದರೆ ಇರೋದಿಲ್ಲ. ಔಡವ ಸ್ವರಗಳಾಗಿವೆ. ಸರಿಮಪನಿ ಅನ್ನುವ 5 ಸ್ವರಗಳಿಂದ ಕೂಡಿದೆ. ಅವರೋಹಣದಲ್ಲಿ ಸಂಪೂರ್ಣ ಸ್ವರಗಳು ಇವೆ. ಆದರೂ ಮಗರಿ ಗರಿ ಸ ಅನ್ನುವಂತಹ ವಕ್ರ ಸಂಚಾರದಿಂದ ಈ ರಾಗದಲ್ಲಿ ಒಂದು ವಿಶೇಷತೆಯನ್ನು ಪಡೆದಿದೆ. ಋಷಭ ನಿಷಾದಗಳು ರಾಗಛಾಯಾ ಸ್ವರಗಳಾದರೆ ಋಷಭ ಪಂಚಮಗಳು ನ್ಯಾಸ ಸ್ವರಗಳು. ಈ ಸ್ವರಗಳ ಗಮಕವನ್ನು ಗಮನಿಸಿದಾಗ, ಇದಕ್ಕೆ ಮುಂಚೆ ನಾವು ಆರೋಹಣ ಅವರೋಹಣ ಒಂದ್ಸಲಿ ಹಾಡ್ಕೊಂಡು ಬಿಡೋಣ, ಆಮೇಲೆ ಇವುಗಳನ್ನು ಗಮನಿಸೋಣಂತೆ. ಸರಿ 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 ಮ ಬನಿ ಸ ಸನಿ ದ ಪ ಮ ಗರಿ ಗರಿ ಸನಿ ದ ಪ ಮ ಗರಿ ಗರಿ ಸರಿ ಮ ಬನಿ ಸ ಸನಿ ದ ಪ ಮ ಗರಿ ಗರಿ ಸರಿ ಮ ಬನಿ ಸ ಸನಿ ದ ಪ ಮ ಗರಿ ಗರಿ ಸನಿ ದ ಪ ಮ ಗರಿ ಸ ಅಂತಲೂ ಕೆಲವು ಪುಸ್ತಕಗಳಿವೆ. ಈ ಸ್ವರಗಳನ್ನು ಆ ಸ್ವರಗಳಿಗಿರುವ ಗಮಕಗಳನ್ನು ಗಮನಿಸೋಣ. ಸ ರೀ ಸ ಗರಿ ರೀ ಮ ಪ ರೀ ಪ ಮ ಪ ಮ ಪ ಹಾಗೆ ಕೇಳುತ್ತೆ. ಮ ಪ ನೀ ಸ ಪ ಸನಿ ಸನಿ ಸ ನೀ ಸ ಸರಿ ಮ ರೀ ಪ ಮ. ಇಲ್ಲಿ ಗಮಕವನ್ನು ನಾವು ಗಮನಿಸಿದಾಗ ಮಾ ನೆಕ್ಸ್ಟು ನಾವು ಪಂಚಮವನ್ನು ಹಾಡ್ತೀವಿ ಅನ್ನುವ ಕ್ಲೂ ಇರುತ್ತೆ. ಆ ಮಾ ಪಂಚಮದಿಂದ ಕೂಡಿರುತ್ತೆ, ಪಂಚಮವನ್ನು ಅನುಸರವಾಗಿ ಹಾಡ್ತೀವಿ ಮಾ ಪ. ಅದೇ ತರಹ ನಿಷಾದವು ಸಹ ಷಡ್ಜವನ್ನು ಅನುಸ್ವರದಿಂದ ನಾವು ಹಾಡ್ತಿದ್ದೀವಿ. ನಿಷಾದ ನೀ ಸ ಅವರೋಹಣದಲ್ಲಿ ಸ ನೀ ದ ಪ ಸ ನೀ ದ ಪ ಮ ಗ ಪ ಮ ಪ ಮ ಗ ಮ ಗ ರೀ ಗ ರೀ ಸ ಸರಿ ಮ ಪ ನೀ ಸ ಸ ನೀ ದ ಪ ಮ ಗ ರೀ ಗ ರೀ ಸ. ಗಾಂಧಾರವನ್ನು ಗಮನಿಸಿದ್ರ ರೀ ಗ ರೀ ಸ ರೀ ರೀ ಗ ರೇ ಸ ಅಂತ ಕೇಳುತ್ತೆ. ಆರೋಹಣದಲ್ಲಿ ಸರಿ ಮ ಪ ನೀ ಸ ಸ ನೀ ದ ಪ ಮ ಗ ರೀ ಗ ರೇ ಸ ರೀ ಗ ಅಂತ ಸ್ಟ್ರೈಟಾಗಿ ಹಿಡಿಯೋಲ್ಲ ಇದರಲ್ಲಿ. ರೀ ಗ ರೇ ಸ ಹೀಗೆ ಹಾಡೋಣ ಒಂದ್ಸಲಿ.
ಸರಿ ಮಾಬರಿ ಸನಿ ದ ಬ ಮಗರಿ ಗರಿ ಸರಿ ಮಾಬರಿ ಸನಿ ದ ಬ ಮಗರಿ ಗರಿ ಸ ನೃತ್ಯ ನಾಟಕಗಳಲ್ಲಿ ಪೌರುಷಯುಕ್ತವಾದ ಕಂದಪದ್ಯಗಳನ್ನೆಲ್ಲ ಹಾಡುವಾಗ ಈ ಕೇದಾರಗೌಳ ರಾಗವನ್ನು ಅಳವಡಿಸ್ಕೊಳ್ಳೋದು ಬಳಸಿರೋದನ್ನು ನಾವು ಗಮನಿಸಬಹುದು. ಮಂಗಳಕರ ಸಾರ್ವಕಾಲಿಕ ರಕ್ತಿ ರಾಗ. ಇನ್ನು ಈ ವರ್ಣವನ್ನು ಮಿಶ್ರಜಾತಿ ಜಂಪೆ ತಾಳಕ್ಕೆ ಅಳವಡಿಸಿ ರಚಿಸಲಾಗಿದೆ. ಈ ತಾಳದ ಅಂಗಗಳನ್ನು ಗಮನಿಸೋಣ. ಒಂದು ಲಘು, ಒಂದು ಅನುದೃತ, ಒಂದು ಧೃತ. ಲಘುವಿನಲ್ಲಿ ಮಿಶ್ರಜಂಪೆ ಮಿಶ್ರಜಾತಿ ಆಗಿರೋದ್ರಿಂದ 7 ಎಣಿಕೆಗಳನ್ನು ಎಣಿಸಬೇಕಾಗತ್ತೆ. 1, 8, 6 ಎಣಿಕೆ, ಒಟ್ಟು 7 ಆಗಬೇಕು. 1, 2, 3, 4, 5, 6, 7. ನಂತರ ಒಂದು ಅನುದೃತ, ನಂತರ ಒಂದು ಧೃತ. ಒಟ್ಟಿಗೆ 10 ಎಣಿಕೆಗಳಾಗತ್ತೆ. 1, 2, 3, 4, 5, 6, 7, 8, 9, 10. ಈ ವರ್ಣದ ಸಾಹಿತ್ಯ ಭಾಗವನ್ನು ಗಮನಿಸೋಣ. ವಿರಿಬೋಣಿ ವಿರಿಬೋಣಿ ನೀಪೈ ಚಾಲ ಮಮತ ಚೆಂದಿಯುನ್ನದಿರ. ವಿರಿಬೋಣಿ ನೀಪೈ ಚಾಲ ಮಮತ ಚೆಂದಿಯುನ್ನದಿರ. ಸರಸುಡ ಧರ್ಮಪುರಿನಿ ವೆಲಯು ಶ್ರೀ ಚೆನ್ನಕೇಶವ. ಸರಸುಡ ಧರ್ಮಪುರಿನಿ ವೆಲಯು ಶ್ರೀ ಚೆನ್ನಕೇಶವ. ಸಾರಸಾಕ್ಷಿ ನಿನ್ನು ರಮ್ಮನೆರ. ಇಷ್ಟು ಸಾಹಿತ್ಯ ಭಾಗವಿದೆ. ವಿರಿಬೋಣಿ ನೀಪೈ ಚಾಲ ಮಮತ ಚೆಂದಿಯುನ್ನದಿರ ಇದು ಪಲ್ಲವಿಯ ಸಾಹಿತ್ಯ ಭಾಗವಾದರೆ, ಸರಸುಡ ಧರ್ಮಪುರಿನಿ ವೆಲೆಯು ಶ್ರೀ ಚೆನ್ನಕೇಶವ ಈ ಸಾಹಿತ್ಯ ಭಾಗ ಅನುಪಲ್ಲವಿಯ ಸಾಹಿತ್ಯವಾಗುತ್ತೆ. ಇನ್ನು ಚರಣದ ಸಾಹಿತ್ಯ ಭಾಗ, ಸಾರಸಾಕ್ಷಿ ನಿನ್ನು ರಮ್ಮನೆ ರಾ. ಈ ಸಾಹಿತ್ಯದ ಭಾವಾರ್ಥವನ್ನು ಗಮನಿಸಿದಾಗ, ಹೂವಿನಂತಹ ಮೃದು ಮನಸ್ಸಿನ ಯುವತಿ ನಿನ್ನ ಮೇಲೆ ಪ್ರೀತಿ ಉಳ್ಳವಳಾಗಿದ್ದಾಳೆ. ಸರಸ ಹೃದಯಿಯಾದ ಧರ್ಮಪುರಿಯ ಚನ್ನಕೇಶವ ದೇವನೇ ಸಾರಸಾಕ್ಷಿ ನಿನ್ನನ್ನು ಕರೆಯುತ್ತಿದ್ದಾಳೆ. ಈ ರೀತಿಯ ಭಾವಾರ್ಥವಿದೆ. ಈಗ ಪಲ್ಲವಿಯ ಭಾಗವನ್ನು ಅಭ್ಯಾಸ ಮಾಡೋಣ. ಪ ಮ ಮ ಗ ರಿ ಮ ಪ ಪ ಪ ಮ ಮ ಗ ರಿ ಮ ಪ ಪ ಪ ಮ ಬ ನಿ ದ ಪ ಮ ಗ ಪ ಮ ಬ ನಿ ದ ಪ ಮ ಗ ರಿ ಮ ಗ ರಿ ಸ ನಿ ದ ಪ ರಿ ಮ ಗ ರಿ ಸ ನಿ ದ ಪ ಸ ನಿ ಸ ರಿ ಮ ಗ ರಿ ಮ ಸ ನಿ ಸ ರಿ ಮ ಗ ರಿ ಮ ಪ ಮ ಮ ಗ ರಿ ಮ ಪ ಪ ಪ ಮ ಮ ಗ ರಿ ಮ ಪ ಪ ಪ ಪ ನಾಲ್ಕು ಅಕ್ಷರಗಳಿವೆ ಇವು. ಪ ಮ ಎರಡೆರಡು ಅಕ್ಷರಗಳು. ಪ ಮ ಮ ಗ ರಿ ಮ ಪ ಪ ಪ ಮ ಮ ಗ ರಿ ಮ ಪ ಪ ಪ ಮ ಬ ನಿ ದ ಪ ಮ ಗ ರಿ ಮ ಗ ರಿ ಸ ನಿ ದ ಪ ಪ ಮ ಬ ನಿ ದ ಪ ಮ ಗ ರಿ ಮ ಗ ರಿ ಸ ನಿ ದ ಪ ನಿ ಸ ರಿ ಮ ಗ ರಿ ಮ ಸ ನಿ ಸ ರಿ ಮ ಗ ರಿ ಮ ಪ ಮ ಮ ಗ ರಿ ಮ ಪ ಪ ಮ
ಈ ಸ್ವರಗಳಿಗೆ ಸರಿಯಾಗಿ ಸಾಹಿತ್ಯ ವೀರಿಬೋಣಿ ವೀರಿಬೋಣಿ ಸಾಲು ಪಾಪ ಮಗರಿಸ ಪಾಪ ಮಗರಿಸ ಗರಿಸ ನಿದಪ ಗರಿಸ ನಿದಪ ಪಾಪ ಮಗರಿಸ ಗರಿಸ ನಿದಪ ಪಾಪ ಮಗರಿಸ ಗರಿಸ ನಿದಪ ಪನಿ ಸರಿ ರಿ ಮಗರಿ ಪನಿ ಸರಿ ರಿ ಮಗರಿ ರಿಮ ಪನಿ ದಪ ಮಗರಿಸ ರಿಮ ಪನಿ ದಪ ಮಗರಿಸ ಗರಿಸ ನಿದ ಪನಿ ಸರಿಮ ಗರಿಸ ನಿದ ಪನಿ ಸರಿಮ ಪಾಪ ಮಗರಿಸ ಗರಿಸ ನಿದ ಪಾಪ ಮಗರಿಸ ಗರಿಸ ನಿದ ಪನಿ ಸರಿ ರಿ ಮಗರಿ ರಿಮ ಪನಿ ದಪ ಮಗರಿಸ ಪನಿ ಸರಿ ರಿ ಮಗರಿ ರಿ ಮ ಪನಿ ದಪ ಮಗರಿ ಸ ಗರಿಸ ನಿದ ಪನಿ ಸರಿ ಮ ಗರಿಸ ನಿದ ಪನಿ ಸರಿ ಮ ಈ ಸ್ವರಗಳಿಗೆ ಸಾಹಿತ್ಯ ಭಾಗ ಮ ಮ ತ ಮ ಮ ತ ಪನಿ ಸರಿ ರಿ ಮಗರಿ ಚಂದಿ ಚಂದಿ ಯುನದೀರ ಯುನದೀರ ಮದ ಅನುಪಲ್ಲವಿಯ ಸಾಹಿತ್ಯ ಭಾಗವನ್ನು ಗಮನಿಸೋಣ. ಸರ ಸೂಡ ಪನಿ ದದ ಬಮ ಪನಿ ದದ ಬಮ ದ ಬಮ ಗರಿ ಮ ಬಾ ಮ ಗರಿ ಸ
ದ ಪ ಮ ಗ ರಿ ಮ ಪ ಮ ಗ ರಿ ಸ ಸ ರ ಸು ಡ ಸ ರ ಸು ಡ ನಿ ಸ ರಿ ಮ ಪ ನಿ ರ ಪ ಮ ಗ ನಿ ಸ ರಿ ಮ ಪ ನಿ ದ ಪ ಮ ಗ ರಿ ಮ ಪ ನಿ ಸ ರಿ ಸ ರಿ ಮ ಪ ನಿ ಸ ರಿ ಸ ನಿ ಸ ರಿ ಮ ಪ ನಿ ದ ಪ ಮ ಗ ರಿ ಮ ಪ ನಿ ಸ ರಿ ಸ ನಿ ಸ ರಿ ಮ ಪ ನಿ ದ ಪ ಮ ಗ ರಿ ಮ ಪ ನಿ ಸ ರಿ ಸ ನಿ ಸ ರಿ ಮ ಪ ನಿ ದ ಪ ಮ ಗ ಧರ್ಮ ಧರ್ಮ ರಿ ಮ ಪ ನಿ ಸ ರಿ ಸ ಪೂರಿ ನಿ ಪೂರಿ ನಿ ಧರ್ಮ ಪೂರಿ ಸರ
ಇಷ್ಟ ಸ್ವರ. ಪ ದ ಪ ಮ ಗ ರಿ ಮ ಪ ದ ಪ ಮ ಗ ರಿ ಮ ಮ ಪ ಮ ಗ ರಿ ಸ ಮ ಪ ಮ ಗ ರಿ ಸ ಗ ರಿ ಸ ನಿ ದ ಪ ಗ ರಿ ಸ ನಿ ದ ಪ ಪ ಮ ಪ ನಿ ಸ ರಿ ಪ ಮ ಪ ನಿ ಸ ರಿ ನಿ ಸ ರಿ ಮ ಪ ರಿ ನಿ ಸ ರಿ ಮ ಪ ನಿ ದ ಪ ನಿ ಸ ರಿ ನಿ ದ ಪ ನಿ ಸ ರಿ ಮ ಗ ರಿ ಸ ರಿ ಸ ಮ ಗ ರಿ ಸ ರಿ ಸ ಸ ನಿ ದ ಪ ದ ಪ ಸ ನಿ ದ ಪ ದ ಪ ಮ ಗ ರಿ ಸ ರಿ ಸ ಮ ಗ ರಿ ಸ ರಿ ಸ ಪ ನಿ ಸ ರಿ ಮ ಪ ನಿ ಸ ರಿ ಮ ಈ ಚಿತ್ತ ಸ್ವರವನ್ನು ಅಕ್ಷರ ಕಾಲಗಳನ್ನು ಗಮನಿಸಿದಾಗ ಮೂರು ಅಕ್ಷರ ಐದು ಅಕ್ಷರ ಈ ತರಹದ ಎಂಟು ಅಕ್ಷರದ ಜೋಡಣೆಗಳನ್ನು ಇಲ್ಲಿ ನಾವು ಗಮನಿಸಬಹುದು. ಪ ದ ಪ ಮ ಗ ರಿ ಮ ಪ ದ ಪ ಮ ಗ ರಿ ಮ ಮ ಪ ಮ ಗ ರಿ ಸ ಮ ಪ ಮ ಗ ರಿ ಸ ಗ ರಿ ಸ ನಿ ದ ಪ ಗ ರಿ ಸ ನಿ ದ ಪ ಪ ಮ ಪ ನಿ ಸ ರಿ ಪ ಮ ಪ ನಿ ಸ ರಿ ರಿ ನಿ ಸ ರಿ ಮ ಪ ರಿ ನಿ ಸ ರಿ ಮ ಪ ನಿ ದ ಪ ನಿ ಸ ರಿ ನಿ ದ ಪ ನಿ ಸ ರಿ ಮ ಗ ರಿ ಸ ರಿ ಸ ಮ ಗ ರಿ ಸ ರಿ ಸ ಸ ನಿ ದ ಪ ದ ಪ ಸ ನಿ ದ ಪ ದ ಪ ಮ ಗ ರಿ ಸ ರಿ ಸ ಮ ಗ ರಿ ಸ ರಿ ಸ ಪ ನಿ ಸ ರಿ ಮ ಪ ನಿ ಸ ರಿ ಮ ರಿ ಬೋಣಿ ಹಾಗೆ ತಾಳದ ಜೊತೆಗೆ ಒಂದ್ಸಲ ಹೇಳೋಣ. ಪ ದ ಪ ಮ ಗ ರಿ ಮ ಮ ಪ ಮ ಗ ರಿ ಸ ಗ ರಿ ಸ ನಿ ದ ಪ ಪ ಮ ಪ ನಿ ಸ ರಿ ರಿ ನಿ ಸ ರಿ ಮ ಪ ನಿ ದ ಪ ನಿ ಸ ರಿ ಮ ರಿ ಸ ರಿ ಸ ಸ ನಿ ದ ಪ ದ ಪ ಮ ಗ ರಿ ಸ ರಿ ಸ ಪ ನಿ ಸ ರಿ ಮ ವಿ ರಿ ಬೋಣಿ ಚರಣದ ಭಾಗವನ್ನು ಅಭ್ಯಾಸ ಮಾಡೋಣ. ಈ ಚರಣದ ಭಾಗದಿಂದ ಸ್ವಲ್ಪ ದ್ರುತ ಕಾಲದಲ್ಲಿ ಅಂದರೆ ಮಧ್ಯಮ ಕಾಲದಲ್ಲಿ ಈ ವರ್ಣವನ್ನು ಅಭ್ಯಾಸ ಮಾಡೋಣ. ಸಾರ ಸಾಕ್ಷಿ ನಿನ್ನೂರಂನೇರ ಸ ನಿದ ಪದ ಪ ಸಾ ಸ ನಿ ದ ಪ ದ ಪ ಮ ಪ ನಿ ದ ಪ ಮ ಗ ರಿ ಮ ಪ ನಿ ದ ಪ ಮ ಗ ರಿ ಮ ಗ ರಿ ಗ ರಿ ಸ ಮ ಗ ರಿ ಗ ರಿ ಸ ನಿ ಸ ರಿ ಮ ಪ ನಿ ದ ಪ ಮ ಗ ನಿ ಸ ರಿ ಮ ಪ ನಿ ದ ಪ ಮ ಗ ರಿ ಮ ಪ ನಿ ರಿ ಮ ಪ ನಿ ಸಾ ರ ಸಾಕ್ಷಿ ಸಾ ಸ ನಿ ದ ಪ ದ ಪ ಸಾ ರ ಸಾಕ್ಷಿ ಸಾ ರ ಸಾರ ಸಾರ ಸಾಕ್ಷಿ ಸಾರ ಸಾಕ್ಷಿ ನಿನ್ನು 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 ರಮ್ಮ
ರಮ್ಮನೆ ರಮ್ 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 ರಮ್ಮ ಪನಿ ದಪ ಮಗರಿ ಮ ಪನಿ ನೇರ ನೇರ ರಮ್ಮನೇರ ರಮ್ಮನೇರ ಸಾರ ಸಾಕ್ಷಿ ಸಾರ ಸಾಕ್ಷಿ ಇಲ್ಲಿ ಸಾ ಅಂತ ಹಾಡಿದರೆ ದಾಯಿಂದ ಸಾಗಿ ಹೋಯಿತು, ಆರೋಹಣದಲ್ಲಿ ದೈವತ ಇಲ್ಲ, ಆದ್ದರಿಂದ ಅದನ್ನು ಗಮನಿಸಬೇಕು. ಸಾ ಪಾಯಿಂದ ಸಾಗಿ ಹೋಗ್ಬೋದು ಅಥವಾ ನೀಯಿಂದ ಸಾಗಿ ಹೋಗ್ಬೋದು, ಸಾ ಅಥವಾ ಸಾ ಹೋಗ್ಬೋದು, ಸಾರ ಪಾಯಿಂದ ಹೋಗುವುದು ಉತ್ತಮ. ಸಾರ ಸಾಕ್ಷಿ ಸಾರ ಸಾಕ್ಷಿ ನಿನ್ನು ನಿನ್ನು ರಮ್ಮನೇರ ರಮ್ಮನೇರ ಸಾರ ಸಾಕ್ಷಿ ನಿನ್ನು ರಮ್ಮನೇರ ಸಾರ ಸಾಕ್ಷಿ ಸಾರ ಸಾಕ್ಷಿ ಎತ್ತುಗಡೆ ಸ್ವರಗಳು ಸಾ ಮೂರು ಅಕ್ಷರ ಇದೆ ಸಾ, ಅದೇ ತರಹ ಮುಂದಿನ ನೀ ಸಹ ನಿಷಾದವು ಸಹ ಮೂರು ಅಕ್ಷರಗಳಿದೆ. ಸಾ ನೀ ದ ಬ ಮ ಸಾ ನೀ ದ ಬ ಮ ಸಾ ನೀ ದ ಪ ಮ ನೀ ದ ಪ ಮ ಗ ಸಾ ನೀ ದ ಬ ಮ ನೀ ದ ಪ ಮ ಗ ರೀ ಸಾರಿ ರೀ ಸಾರಿ ಎಲ್ಲವೂ ಮೂರು ಮೂರು ಅಕ್ಷರಗಳು. ರೀ ಸಾರಿ ಮಾ ಪ ನಿ ರೀ ಸಾರಿ ಮಾ ಪ ನಿ ಸರ ಸಾಕ್ಷಿ ರೀ ಸಾರಿ ರೀ ಸಾರಿ ಮಾಬಾನಿ ಮಾಬಾನಿ ಅದು ಮಾ ಅನ್ನೋದು ನಾಲ್ಕು ಅಕ್ಷರ ಇದೆ. ಮಾಬಾನಿ ಮಾಬಾನಿ ಪಾನಿ ಪಂಚಮ ಎರಡು ಅಕ್ಷರ, ನೀ ಒಂದು ಅಕ್ಷರ ಆಗ್ತದೆ. ಸಾ ನೀ ದ ಬ ಮ ನೀ ದ ಬ ಮ ಗ ರೀ ಸರಿ ಮಾಬಾನಿ ಸಾ ನೀ ದ ಬ ಮ ನೀ ದ ಪ ಮ ಗ ರೀ ಸರಿ ಮಾ ನಿ ಸಾ ನೀ ದ ಬ ಮ ನೀ ದ ಪ ಮ ಗ ರೀ ಸರಿ ಮಾ ನಿ ಸರ ಸಾಕ್ಷಿ ನಿನ್ನೋರಂ ನೀದ ಬ ಮ ಗ ರೀ ಸರಿ ಮಾ ಪ ನಿ ಸರ ಸಾಕ್ಷಿ ನಿನ್ನೋರಂ ಮನೇರ ಸಾ ನೀದ ಬ ಮ ಬ ನೀದ ಬ ಮ ಗ ರೀ ಸಾ ನೀದ ಬ ಮ ಬ ನೀದ ಬ ಮ ಗ ರೀ ಪ ಮ ಗ ರೀ ಸಾ ಪ ಮ ಗ ರೀ ಸಾ ನಿ ಸರಿ ಮ ಗ ರೀ ನಿ ಸರಿ ಮಗರಿ ಮಾಬ ನೀ ನೀದ ಬ ಮಾಬ ನೀ ನೀದ ಬ ನಿ ಸರಿ ಮಗರಿ ಮಾಬ ನೀ ನೀದ ಬ ನಿ ಸರಿ ಮಗರಿ ಮಾಬ ನೀ ನೀದ ಬ ಸಾ ನೀದ ಬ ರೀ ಮಾಬ ನೀ ಸಾ ನೀದ ಬ ರೀ ಮಾಬ ನೀ ಸಾ ನೀದ ಬ ಮಾಬ ನೀದ ಬ ಮಗರಿ ಬ ಮಗರಿ ಸಾ ಸಾ ನೀದ ಬ ಮಾಬ ನೀದ ಬ ಮಗರಿ ಬ ಮಗರಿ ಸಾ ನಿ ಸರಿ ಮಗರಿ ಮಾಬ ನೀ ನೀದ ಬ ಸಾ ನೀದ ಬ ರೀ ಮಾಬ ನೀ
ನಿಸರಿ ಮಗರಿ ಮಬನಿ ನಿದ ಬಸಾನಿ ದ ಪರಿ ಮನಿ ಸಾನಿ ದ ಪಮ ಪನಿ ದ ಪಮಗರಿ ಪಮಗರಿ ಸಾನಿ ಸರಿ ಮಗರಿ ಮಬನಿ ನಿದ ಬಸಾನಿ ದ ಪರಿ ಮನಿ ಸರ ಸಾಕ್ಷಿ ನಿನ್ನೋರಂ ಪನಿ ದಬ ಮಗರಿ ಪಮಗರಿ ಸಾನಿ ಸರಿ ಮಗರಿ ಪಪನಿ ನಿದಬ ಸಾನಿ ದರಿ ಮಪನಿ ಸರ ಸಾಕ್ಷಿ ನೋರ ಮೂರನೆಯ ಎತ್ತುಗಳ ಸ್ವರ ಪದಬ ಮಗರಿ ಮ ಪದಬ ಮಗರಿ ಮ ಪ ಮಗರಿ ಸರಿ ಮ ಪ ಪ ಮಗರಿ ಸರಿ ಮ ಪ ಸರಿ ಮಗರಿ ಮ ಪ ಸರಿ ಮಗರಿ ಮ ಪ ನಿ ಸರಿ ಸರಿ ಮ ಪ ನಿ ಸರಿ ಸರಿ ಮ ಪ ಪ ನಿ ಸರಿ ಮ ಪ ಪ ನಿ ಸರಿ ಮ ಪ ಪ ನಿ ಸರಿ ಮ ವ ಪ ನಿ ಸರಿ ಮ ವ ಪ ನಿ ಸರಿ ಮ ವ ನಿ ಮ ವ ನಿ ದ ಪ ರಿ ಮ ಪ ನಿ ದ ಪ ಮ ವ ಸ ನಿ ದ ಪ ಮ ವ ಸ ನಿ ದ ಪ ಪರಿ ಸ ನಿ ದ ಪ ಪರಿ ಸ ನಿ ದ ಪ ಗರಿ ಸ ನಿ ದ ಪ ಗರಿ ಸ ನಿ ದ ಪ ಪ ಮ ಪ ನಿ ದ ಪ ನಿ ದ ಪ ನಿ ದ ಪ ಪ ಮ ಪ ನಿ ದ ಪ ನಿ ದ ಪ ನಿ ದ ಪ ಸ ನಿ ದ ಪ ಸ ನಿ ದ ಪ ಸರ ಸಾಕ್ಷಿ ಪಾದ ಪ ಮಗರಿ ಮ ಪ ಮಗರಿ ಸರಿ ಮ ಪ ಇಲ್ಲಿ ಗಮನಿಸಿದಾಗ ಆ ಪಾನ ನ್ಯಾಸ ಮಾಡಿ ಸ್ವರಗಳನ್ನು ಹೇಗೆ ಹಾಡಬೇಕು, ಕೃತಿಗಳನ್ನು ಹಾಡುವಾಗ ನಾವು ಸ್ವರಗಳನ್ನು ಕಲ್ಪನಾ ಸ್ವರಗಳನ್ನು ಹಾಕುವಾಗ ಯಾವ ರೀತಿ ನ್ಯಾಸವನ್ನು ಮಾಡಿ ಹಾಡ್ತೀವಲ್ಲ, ಕೊರಪು ಮಾಡುವಾಗ ಈ ಸಂದರ್ಭದಲ್ಲೆಲ್ಲ ನ್ಯಾಸ ಅನ್ನೋದು ಇನ್ನು ಸೂಚಿಸುತ್ತೆ. ಪಾದ ಪ ಮಗರಿ ಮ ಪ ಮಗರಿ ಸರಿ ಮ ಪ ಪದ ಪ ಮಗರಿ ಮ ಪ ಮಗರಿ ಸರಿ ಮ ಪ ಸರಿ ಮಗರಿ ಮ ಪ ಸರಿ ಮಗರಿ ಮ ಪ ಸರಿ ಮಗರಿ ಮ ಪ ಸರಿ ಸರಿ ಮ ಪ ಸರಿ ಮಗರಿ ಮ ಪ ನಿ ಸರಿ ಸರಿ ಮ ಪ ಪನಿ ಸರಿ ಮ ಪರಿ ಮ ಪ ನಿ ದ ಪ ಪನಿ ಸರಿ ಮ ಪರಿ ಮ ಪ ನಿ ದ ಪ ಮ ಬ ಸ ನಿ ದ ಪ ಮ ಬ ಸ ನಿ ದ ಪ ಪರಿ ಸ ನಿ ದ ಪ ಪರಿ ಸ ನಿ ದ ಪ ಗರಿ ಸ ನಿ ದ ಪ ಗರಿ ಸ ನಿ ದ ಪ ಪ ಮ ಬ ನಿ ದ ಪ ನಿ ದ ಪ ನಿ ದ ಪ ಸ ನಿ ದ ಪ ಪ ಮ ಬ ನಿ ದ ಪ ನಿ ದ ಪ ನಿ ದ ಪ ಸ ನಿ ದ ಪ ಸ ರ ಸಾಕ್ಷಿ ಪಾದ ಪ ಮಗರಿ ಮ ಪ ಮಗರಿ ಸರಿ ಮ ಪ ಸರಿ ಮಗರಿ ಮ ಪ ನಿ ಸರಿ ಸರಿ ಮ ಪ ಪ ನಿ ಸರಿ ಮ ಬರಿ ಮ ಪ ನಿ ದ ಪ ಮ ಬ ಸ ನಿ ದ ಪ ಬರಿ ಸ ನಿ ದ ಪ ಗರಿ ಸ ನಿ ದ ಪ ಪ ಮ ಬ ನಿ ದ ಪ ನಿ ದ ಪ ನಿ ದ ಪ ಸ ನಿ ದ ಪ ಸ ರ ಸಾಕ್ಷಿ ನಿನ್ನೋರಂ ಮಗರಿ ಮ ಪ ಮಗರಿ ಸರಿ ಮ ಪ ಸರಿ ಮಗರಿ ಮ ಪ ನಿ ಸರಿ ಸರಿ ಮ ಪ ಪ ನಿ ಸರಿ ಮ ಪರಿ ಮ ಪ ನಿ ದ ಪ ಮ ಪ ಸ ನಿ ದ ಪ ಪರಿ ಸ ನಿ ದ ಪ ಗರಿ ಸ ನಿ ದ ಪ ಪ ಮ ಪ ನಿ ದ ಪ ನಿ ದ ಪ ನಿ ದ ಪ ಸ ನಿ ದ ಪ ಸ ರ ಸಾಕ್ಷಿ ನಿನ್ನೋರಂ ಮುಂದಿನ ಎತ್ತುಗಡೆ ಸ್ವರ ಸಾರಿ ಸ ನಿ ದ ಪ ನಿ ಸ ಸಾರಿ ಸ ನಿ ದ ಪ ನಿ ಸ ಸಾರಿ ಸ ನಿ ದ ಪ ನಿ ಸ ನಿ ದ ಪ ಮ ಪ ನಿ ಸ ಸಾರಿ ಸ ನಿ ದ ಪ ನಿ ಸ ನಿ ದ ಪ ಮ ಪ ನಿ ಸ ನಿ ದ ಪ ಮಗರಿ ಸ ನಿ ದ ಪ ಮಗರಿ ಸ ನಿ ಸ ನಿ ಸ ನಿ ದ ಪ ನಿ ಸ ನಿ ಸ ನಿ ದ ಪ ನಿ ಸ ನಿ ಸ ನಿ ದ ಪ ನಿ ಇವೆಲ್ಲ ಈ ಸ್ವರಗಳೆಲ್ಲ ಮಂದ್ರ ಸ್ಥಾಯಿನಲ್ಲಿ ನಿ ಸ ನಿ ದ ಪ ನಿ ಸ ನಿ ಸ ನಿ ದ ಪ ನಿ ಸ ನಿ ಸ ರಿ ಮ ಪ ನಿ ಸ ನಿ ಸ ರಿ ಮ ಪ ನಿ ಸ ನಿ ಸ ರಿ ಮ ಗ ರಿ ಸ ನಿ ಸ ರಿ ಮ ಗ ರಿ ಸ ನಿ ಸ ರಿ ಮ ಗ ರಿ ಸ ಎಲ್ಲವೂ ತಾರ ಸ್ಥಾಯಿನಲ್ಲಿ ಸ್ವರಗಳಿವೆ. ನಿ ಸ ರಿ ಮ ಗ ರಿ ಸ ನಿ ಸ ರಿ ಮ ಗ ರಿ ಸ ನಿ ರಿ ಸ ನಿ ದ ಪ ಸ ನಿ ದ ಪ ನಿ ನಿ ರಿ ಸ ನಿ ದ ಪ ಸ ನಿ ದ ಪ ಮ
ಈ ಸ್ವರಗಳಲ್ಲಿ ಆ ಸಾಗಳು ಎಲ್ಲೆಲ್ಲಿ ಬರ್ತೋ ಅದರ ಹಿಂದಿನ ಸ್ವರವನ್ನ ಒಂದು ಒಂದು ಹೊಡೆತ ಸಣ್ಣ ಒಂದು ಸಾರಿ ಸ ನಿ ದ ಪ ನಿ ಸ ಆ ನೀಗೆ ಒಂದು ಸಣ್ಣ ಫೋರ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಕೇಳೋಕ್ಕೆ. ಸಾರಿ ಸ ನಿ ದ ಬ ನಿ ಸ ನಿ ದ ಬ ಮ ಬ ನಿ ಸ ನಿ ದ ಬ ಮ ಗ ರಿ ಸ ನಿ ಸ ನಿ ದ ಪ ನಿ ಸ ರಿ ಸ ರಿ ಮ ಬ ನಿ ಸ ನಿ ಸ ರಿ ಮ ಗ ರಿ ಸ ನಿ ರಿ ಸ ನಿ ದ ಬ ಸ ನಿ ದ ಬ ನಿ ಸ ನಿ ದ ಬ ಮ ಬ ಮ ಗ ರಿ ನಿ ಸ ರಿ ಮ ಪ ನಿ ಸ ರ. ಸಾರಿ ಸ ನಿ ದ ಬ ನಿ ಸ ನಿ ದ ಬ ಮ ಬ ನಿ ಸ ನಿ ದ ಬ ಮ ಗ ರಿ ಸ ನಿ ಸ ನಿ ದ ಬ ನಿ ಸ ನಿ ಸ ರಿ ಮ ಬ ನಿ ಸ ನಿ ಸ ರಿ ಮ ಗ ರಿ ಸ ನಿ ರಿ ಸ ನಿ ದ ಬ ಸ ನಿ ದ ಬ ನಿ ಸ ನಿ ದ ಬ ಮ ಬ ಮ ಗ ರಿ ನಿ ಸ ರಿ ಮ ಬ ನಿ ಸ ರ ಸ ಕ್ಷಿ. ಸಾರಿ ಸ ನಿ ದ ಬ ನಿ ಸ ನಿ ದ ಬ ಮ ಬ ನಿ ಸ ನಿ ದ ಬ ಮ ಗ ರಿ ಸ ನಿ ಸ ನಿ ದ ಬ ನಿ ಸ ನಿ ಸ ರಿ ಮ ಬ ನಿ ಸ ನಿ ಸ ರಿ ಮ ಗ ರಿ ಸ ನಿ ರಿ ಸ ನಿ ದ ಬ ಸ ನಿ ದ ಬ ನಿ ಸ ನಿ ದ ಬ ಮ ಬ ಮ ಗ ರಿ ನಿ ಸ ರಿ ಮ ಬ ನಿ ಸ ರ ಸ ಕ್ಷಿ. ನಿನ್ನೋರಂ ಸರಸಕ್ಷಿ ಈ ಥರ ಎಂಡ್ ಮಾಡೋದು. ಈಗ ಈ ವರ್ಣವನ್ನು ಪೂರ್ತಿ ಒಂದು ಸಲ ಮಧ್ಯಮ ಕಾಲದಲ್ಲಿ ಹಾಡ್ಬಿಡೋಣ. ವಿರ್ಲಿ ಬೋಣಿ ಪ ಮ ಗ ರಿ ಮ ಮ ಪ ಮ ಗ ರಿ ಸ ಗ ರಿ ಸ ನಿ ದ ಪ ಪ ಮ ಪ ನಿ ಸ ರಿ ರಿ ನಿ ಸ ರಿ ಮ ಬ ನಿ ದ ಬ ನಿ ಸ ರಿ ಮ ರಿ ಸ ರಿ ಸ ಸ ನಿ ದ ಬ ರ ಬ ಮ ಗ ರಿ ಸ ರಿ ಸ ಬ ನಿ ಸ ರಿ ಮ ಪಿ ರಿ ಬೋಣಿ ಸರಸಾಕ್ಷಿ ನಿನ್ನೋರಂ ಮನೇರ ಸರಸಾಕ್ಷಿ ನಿನ್ನೋರಂ ಮನೇರ ಸ ನಿ ದ ಬ ಮ ನಿ ದ ಬ ಮ ಗ ರಿ ಸ ರಿ ಮ ಪ ರಿ ಸರಸಾಕ್ಷಿ
ನಿನ್ನೋರಂ ನಿನ್ನೋರಂ ಮನೇರಾ